ಅದೇ ರೀತಿ ಕೂಡ ಆದಷ್ಟು ಬೇಗನೆ ಅಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಸ್ಥಳ ಅವಕಾಶ ಮಾಡಿಕೊಡಿ ಅದೇ ರೀತಿ ಕೆಲವರು ನಾವು ಜಾಂಗೋಡಿಯಲ್ಲಿ ಒಂದು ಅದೇ ರೀತಿ ನಾವು ರಾಜೋಡಿಯಲ್ಲಿ ಒಂದು ಬಂದನ್ನು ಅದೇ ರೀತಿ ನಾವು ಅಲ್ಲಿ ಊಟ ಮಾಡಿದ್ವಿ ಅಲ್ಲಿ ನಮ್ಮ ಈ ಭಾರತೀಯ ಜನತಾ ಪಕ್ಷದ ಆಫೀಸ್ ಕಟ್ಟಡವನ್ನು ನಿರ್ಮಾಣವಾಗುವ ಸಂದರ್ಭದಲ್ಲಿ ಸಾಕಷ್ಟು ಆ ಏರಿಯಾದಲ್ಲಿ महानगर पालिके व्याप्तियल्ली बरुवंत नगरद एनु गजानन उत्सव प्रतिष्ठापनेय ओंदु तिंगळ उळिदिरुवुदरिंद नगरदल्ली साकष्टु रस्तेगळु हाळागिरुवुदरिंद अवु रिपेरि माडिकोडबेकु हागू केलवोंदु कडे कामगारिगळु ರಸ್ತೆಯನ್ನು ಅಗಿದು ಕಾಮಗಾರಿ ಮಾಡುವಂತ ಪರಿಸ್ಥಿತಿಯಲ್ಲಿ ಇರುವುದರಿಂದ ಆದಷ್ಟು ಬೇಗ ಒಂದು ತಿಂಗಳಲ್ಲಿ ಅವು ಕೂಡ ಕಾಮಗಾರಿಗಳು ಕಂಪ್ಲೀಟ್ ಆಗಬೇಕು ಮತ್ತು ಮುಂದೆ ಯಾವುದೇ ರೀತಿಯ ಕಾಮಗಾರಿ ಗಜಾನನ ಉತ್ಸವ ಆದ ನಂತರ ಮಾಡಿ ಅದಕ್ಕಿಂತ ಮುಂಚೆ ಮಾಡುವುದರಿಂದ ಗಜಾನನ ಉತ್ಸವಕ್ಕೆ ತೊಂದರೆ ಆಗುತ್ತದೆ ಅನ್ನುವಂತ ಬೇಡಿಕೆಯನ್ನು ಕೂಡ ನಾವು ಹೇಳಿದ್ದೇವೆ ಏನು ಗಜಾನನ ಉತ್ಸವ ಸಂದರ್ಭದಲ್ಲಿ ಅಲ್ಲಲ್ಲಿ ಏನು ಸಾಕಷ್ಟು ರಸ್ತೆಗಳು ಹಾಳಾಗಿರುವುದರಿಂದ ಅವು ಡಕ್ಕವನ್ನು ಮುಚ್ಚಿ ರಿಪೇರಿ ಮಾಡಿ ಕೊಡಬೇಕು ಮತ್ತು ಹೊಂಡವನ್ನು ಏನು ವಿಸರ್ಜನೆ ಸಂದರ್ಭದಲ್ಲಿ ಹೊಂಡವನ್ನು ತಾಸ್ಬೋಡಿಯಲ್ಲಿ ಮಾಡ್ತಾ ಇದ್ದಾರಲ್ಲ ಅದ ಹೊಂಡವನ್ನು ಮಾಡಿ ಕೊಡಬೇಕು ಆದಷ್ಟು ಬೇಗ ಅದೇ ರೀತಿ ಗ್ಯಾಂಗ್ ಬೋಡಿಯಲ್ಲಿ ಕೂಡ ಏನು ಹೊಂಡವನ್ನು ನಿರ್ಮಾಣ ಮಾಡುತ್ತಿದ್ರು ಅದರ ಜಾಗದಲ್ಲಿ ನಮ್ಮ ಬಿಜೆಪಿಯ ಆಫೀಸ್ ಆಗಿರೋದ್ರಿಂದ ಅದರ ಪಕ್ಕದಲ್ಲಿ ಯಾವುದಾದರೂ ಒಂದು ಜಾಗದಲ್ಲಿ ಕೆಎಸ್ಆರ್ಟಿಸಿ ವರ್ಕ್ಶಾಪ್ ದಲ್ಲಿ ಒಳಗಡೆ ಇರಬಹುದು ಈ ಕಡೆ ಡಿಸಿ ಕೆಎಸ್ಆರ್ಟಿಸಿ ಡಿಸಿ ಅವರ ಒಂದು ಕಾಂಪೌಂಡ್ ದಲ್ಲಿ ಇರಬಹುದು ಅಥವಾ ಅದರ ಪಕ್ಕದಲ್ಲಿ ಮಹಾನಗರ ಪಾಲಿಕೆ ಜಾಗದಲ್ಲಿ ಇರಬಹುದು ಒಂದು ಹೊಂಡವನ್ನ ನಿರ್ಮಾಣ ಮಾಡಿ ಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಸರಿ, ಆದ್ರೆ ಇದು ಗಜಾನನ ಮಂಡಳಿ ವತಿಯಿಂದ ಮೀಟಿಂಗ್ ಮಾಡಿದ್ದಾರೆ ಜಿಲ್ಲಾ ಗಜಾನನ ಉತ್ಸವ ಮಹಾಮಂಡಳದಿಂದ ನಾವೆಲ್ಲರೂ ನಿನ್ನೆ ಕಾರ್ಯಕರ್ತರು ಪದಾಧಿಕಾರಿಗಳು ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು. ಬರುವಂತ ದಿನಗಳಲ್ಲಿ ಯಾವುದೇ ರೀತಿಯ ಗಜಾನನ ಉತ್ಸವಕ್ಕೆ ತೊಂದರೆ ಆಗಬಾರದು. ಎಲ್ಲ ರಸ್ತೆಗಳು ರಿಪೇರಿ ಆಗಬೇಕು ಹಾಗೂ ಏನು ಹೊಂಡಗಳನ್ನು ಕೂಡ ಆದಷ್ಟು ಬೇಗ ಶೀಘ್ರ ಮಾಡಿ ಕೊಡಬೇಕು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ನಾವು ನಿನ್ನೆ ಸಭೆಯನ್ನು ಆಯೋಜಿಸಿದ್ದೆವು. ಗೋಪಾಲ್ ಗಟ್ಕಾಂಬ್ಳೆ, ಮಾಜಿ ಉಪಮಹಾಪೌರ. ವಿಜಯಪುರ ಜಿಲ್ಲಾ ಅಧಿಕಾರಿಗೆ ಮನವಿ ಸಲ್ಲಿಸಲಾಗಿದ್ದು ಈ ಯಾವ ಕಾರಣಕ್ಕೆ ಮನವಿ ಸಲ್ಲಿಸಿವಪ್ಪ ಅಂದ್ರೆ ಗಜಾನನ ಉತ್ಸವ ಮುಂದಿನ ತಿಂಗಳ 10ನೇ ತಾರೀಕಿಗೆ ಆಯೋಜನೆ ನಾವು ವಿಜಯಪುರ ನಗರದ ನಾಗರಿಕರು ಹಾಗೂ ಗಜಾನನ ಉತ್ಸವ ಮಹಾಮಂಡಳಿ ವತಿಯಿಂದ ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಲಾಯಿತು. ಅದರ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ನಮ್ಮ ಕರ್ತವ್ಯ. ಆದ ಕಾರಣ ತಾವು ಜಿಲ್ಲಾ ಅಧಿಕಾರಿ ಅವರು ಬಂದು ಸ್ಥಳ ವೀಕ್ಷಣೆ ಮಾಡಬೇಕು ಎಲ್ಲ ನಗರದಲ್ಲಿ. ಆದ ಈ ಗುಂಡಿಗಳು ಏನದಾವಲ್ಲ, ಆಶ್ರಮ ರಸ್ತೆ ಇರ್ಬೋದು, ರೈಲ್ವೆ ಸ್ಟೇಷನ್ ರಸ್ತೆ ಇರ್ಬೋದು, ಜಲನಗರ್ ಇರ್ಬೋದು, ಸರ್ಕಾರ ದವಾಖಾನೆ ಅತ್ನಿ ರೋಡ್ ಇರ್ಬೋದು, ಸರ್ವ ನಗರ ಅಭಿವೃದ್ಧಿ ಸುವರ್ಣ ರಸ್ತೆ ಮಾಡಿ ಕೊಡಬೇಕಾಗಿ ಕಳಕಳಿ ವಿನಂತಿ ಮಾಡ್ತಾ ಇದೆ ಜಿಲ್ಲಾಧಿಕಾರಿ. ರವಿ ಮುಖಾರ್ತಾಳ, ಜಾನ ಮಹಾಮಂಡಳ ಮಾಜಿ ಅಧ್ಯಕ್ಷ.